ಸಂಡೂರು ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ರೈತ ವಿರೋಧಿ ನೀತಿಗಳನ್ನು ವಿರೋಧಿಸಿ ಸಂಡೂರು ಬಿಜೆಪಿ ಪಕ್ಷದ ರೈತ ಮೋರ್ಚಾ ಘಟಕ ಹಾಗೂ ಕಾರ್ಯಕರ್ತರಿಂದ ತಾಲೂಕು ಕಚೇರಿಯ ಮುಂದೆ ಬಿಜೆಪಿ ಪಕ್ಷದ ಪರಾಜಿತ ಅಭ್ಯರ್ಥಿಯಾದ ಶಿಲ್ಪ ರಾಘವೇಂದ್ರ ಅವರ ನೇತೃತ್ವದಲ್ಲಿ ತಹಶೀಲ್ದಾರ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಲೋಡ್ ಸೆಟ್ಟಿಂಗ್ ಮಾಡ್ತಕ್ಕಂತ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಹಲೋ ಭಾರತ್ ಮಾತಾ ಕೀ ಜೈ ಭಾರತ್ ಮಾತಾ ಕೀ ಜೈ ಜನದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ತಡೆಯುವ ಕುರಿತು ಒಂದು ಮನವಿಯನ್ನು ಈ ಕಚೇರಿ ಸಲ್ಲಿಸಿದ್ದಾರೆ. ಈ ಮನವಿಯನ್ನು ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ದೊಡ್ಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ದಿನ ಪತ್ರವನ್ನು ರವಾನಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವ ಒಂದು ವ್ಯವಸ್ಥೆ ನಾನು ಮಾಡ್ತೇನೆ. ರಾಜ್ಯದಲ್ಲಿ ಮಳೆಯ ಅಭಾವದಿಂದ ಬರಗಾಲದ ಸಮಸ್ಯೆ ಉಂಟಾಗಿದೆ. ರಾಜ್ಯದ ಎಲ್ಲ ಜಲಾಶಯಗಳಲ್ಲಿ ಪ್ರತಿ ವರ್ಷ ಸಂಗ್ರಹವಾಗಬೇಕಿದ್ದ ನೀರಿನ ಪ್ರಮಾಣವು ಕುಸಿತ ಕಂಡಿದ್ದು ಇದರಿಂದಾಗಿ ರೈತರ ಜಮೀನುಗಳಿಗೆ ಸಮರ್ಪಕ ನೀರು ಪೂರೈಕೆಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗುವ ಆತಂಕ ಉಂಟಾಗಿದೆ. ಅದರ ಜೊತೆಗೆ ರಾಜ್ಯದಲ್ಲಿ ಉಂಟಾಗಿರುವ ವಿದ್ಯುತ್ ಅಭಾವದಿಂದ ರೈತರ ಪಂಪ್ಸೆಟ್ಗಳಿಗೆ ಅಗಲು ಹೊತ್ತಿನಲ್ಲಿ ನಿರಂತರ 7 ಗಂಟೆಗಳ ಕಾಲ ವಿದ್ಯುತ್ ಪೂರೈಕೆ ಮಾಡಬೇಕಾಗಿತ್ತು. ಆದರೆ ಇತ್ತೀಚೆಗೆ ಅನಿಯಮಿತ ಲೋಡ್ ಶೆಡ್ಡಿಂಗ್ ಪರಿಣಾಮ ಹಾಗೂ ವಿದ್ಯುತ್ ಪೂರೈಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಹೀಗಾಗಿ ಬರಗಾಲಕ್ಕೆ ತುತ್ತಾಗಿರುವ ರೈತರು ಈಗಾಗಲೇ ಶೇಕಡ 80% ಬೆಳೆಗಳನ್ನು ಬಿತ್ತನೆ ಮಾಡಿದ್ದು ಅವುಗಳನ್ನು ರಕ್ಷಿಸಿಕೊಳ್ಳಲು ವಿದ್ಯುತ್ ಸಮಸ್ಯೆ ಉಂಟಾಗಿ ರೈತ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಈ ಹಿಂದೆ ಬಿಜೆಪಿ ಸರ್ಕಾರ ಜಾರಿಗೆ ತಂದಿದ್ದ ಹಲವಾರು ರೈತ ಪ್ರಯೋಜನಗಳಾದ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ರೈತ ವಿದ್ಯಾನಿಧಿ ಯೋಜನೆ, ಭೂಸಿರಿ ಯೋಜನೆ, ಶ್ರಮಶಕ್ತಿ ಯೋಜನೆ, ರೈತ ಸಂಪದ ಯೋಜನೆ, ಎಪಿಎಂಸಿ ಕಾನೂನು, ಕೃಷಿ ಭೂಮಿ ಮಾರಾಟ ಕಾನೂನು, ರೈತರು ಸಾಗುವಳಿ ಮಾಡುವ ಜಮೀನು ಫಾರಂ ನಂಬರ್ 57 ಅರ್ಜಿಗಳನ್ನು ಸಲ್ಲಿಸಿದ್ದು ಯಾವ ರೈತರಿಗೂ ಪಟ್ಟ ಮಂಜೂರಾತಿ ಆಗಿರುವುದಿಲ್ಲ. ಅತಿ ಶೀಘ್ರದಲ್ಲಿ ಸಾಗುವಳಿ ಮಾಡುವ ರೈತರಿಗೆ ಪಟ್ಟ ಮಂಜೂರಾತಿ ಮಾಡಬೇಕು ಹಾಗೂ ಮುಖ್ಯಮಂತ್ರಿಗಳು ಹಾಗೂ ಸಚಿವರು ತಕ್ಷಣ ರೈತರ ಸಹಾಯಕ್ಕೆ ಬರಬೇಕಾದ ಅಗತ್ಯವಿದೆ. ರಾಜ್ಯದಲ್ಲಿ ರೈತರ ಪಂಪ್ಸೆಟ್ಗಳಿಗೆ ಅನಿಯಮಿತ ಲೋಡ್ ಶೆಡ್ಡಿಂಗ್ ರದ್ದುಪಡಿಸಿ ಹಗಲು ಹೊತ್ತಿನಲ್ಲಿ 7 ಗಂಟೆಗಳ ಕಾಲ ವಿದ್ಯುತ್ ಪೂರೈಸುವುದು ಸೇರಿದಂತೆ ಮಳೆಯ ಅಭಾವದಿಂದ ಉಂಟಾಗಿರುವ ನಿವಾರಣೆಗೋಸ್ಕರ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಹಾಗೂ ರೈತರ ಆತ್ಮಹತ್ಯೆಯಂತಹ ಅನಾಹುತಗಳಿಗೆ ಆಸ್ಪದ ಕೊಡದೆ ರೈತ ವರ್ಗಕ್ಕೆ ಧೈರ್ಯ ತುಂಬುವ ಮತ್ತು ಅವರನ್ನು ಆರ್ಥಿಕವಾಗಿ ಸಶಕ್ತರನ್ನಾಗಿ ಮಾಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂದು ಮನವಿ ಪತ್ರವನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಪರಾಜಿತ ಅಭ್ಯರ್ಥಿ ಶಿಲ್ಪ ರಾಘವೇಂದ್ರ ಅವರನ್ನು ಸಂದರ್ಶಿಸಲಾಯಿತು. ವರದಿಗಾರರು ರಾಜಪಾಳೆಗಾರ್, ಎ ಟು ಝಡ್ ನ್ಯೂಸ್, ಸಂಡೂರು ತಾಲೂಕು. ಎಂಡಿಂಗ್ನಲ್ಲಿ ಬಂದರು ಕೊಡಗಿ ಕೊನೆಯ ಹಂತದಲ್ಲಿ ಬಂದಿರ್ತಾವು. ಆದರೆ ಅಲ್ಲಿ ಕೊನೆಯ ಹಂತದಲ್ಲಿ ಬಂದರು ಕೊಡಗಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ. ಆದರೆ ಸೋಲಿಕ್ಕೆ ಏನು ಕಾರಣ? ಸಮಯದ ಅಭಾವ ಇತ್ತು ನಮಗೆ, ಜನಗಳು ನನ್ನ ಪರವಾಗಿದ್ದಾರೆ ಅನ್ನೋದಕ್ಕೆ ನನ್ನನ್ನು ಬಿಟ್ಟುಕೊಡ್ಲಿಲ್ಲ. ಜನ ಬಂದು ಸ್ವಲ್ಪ ದಿನಕ್ಕೆ ನನಗೆ ಇಷ್ಟೊಂದು ಮತಗಳು ಕೊಟ್ಟಿದ್ದಾರೆ ಅಂದರೆ ಹೇಳ್ಕೋ, ಕ್ಷೇತ್ರದ ಜನ ನನ್ನ ಮೇಲೆ ಎಷ್ಟು ಅಭಿಮಾನ ಇಟ್ಟಿದ್ದಾರಂತೆ. ಆ ಅಭಿಮಾನ ನಾನು ಯಾವತ್ತಿಗೂ ಉಳಿಸ್ಕೊಳ್ತೇನೆ. ಪ್ರತಿಯೊಂದು ಪ್ರತಿಭಟನೆ ಆಗಿರಲಿ, ಏನೇ ಆಗಿರಲಿ, ಸಂಘಟನೆ ಆಗಿರಲಿ, ನಾನು ಮುಂದುವರ್ಸ್ಕೊಂಡು ಬರ್ತೇನೆ. ಇಲ್ಲಿಂದನೇ ಮುಂದುವರ್ಸ್ಕೊಂಡು ಬರ್ತೇನೆ. ಹಿಂದೆ ನಮ್ಗೆ ಸಮಯದ ಅಭಾವ ಇರೋದ್ರಿಂದ ನನಗೆ ಸ್ವಲ್ಪ ಅದಕ್ಕೂ ಒಂದು ಸೋಲಿಗೆ ಇದಿರ್ಬೋದು ಅಂತ ಅನಿಸುತ್ತೆ. ಆದರೆ ಈಗ ಆ ಥರ ಆಗ್ಲಿಕ್ಕೆ ಬಿಡಲ್ಲ. ಪ್ರತಿಯೊಂದರಲ್ಲೂ ನಾನು ಬೆನ್ನೆಲುಬಾಗಿ ನಿಂತಿರ್ತೀನಿ ನಮ್ಮ ಕ್ಷೇತ್ರ ಜನರಿಗೆ. ಮೇಡಮ್, ಏನಂದ್ರೆ ಈಗ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ 133 ಹಳ್ಳಿಯಲ್ಲಿ ನಿಮ್ಮ ಬಿಜೆಪಿ ಕಾರ್ಯಕರ್ತರು ನಮಗೆ ಒಂದು ಸಂದೇಶವನ್ನು ಕೊಟ್ಟರು. ಸೊ ಆ ಮೇಡಮ್ ಅವರು ಈಗ ಬಂದಿರತಕ್ಕಂಥದ್ದು ಅದೇ ಒಂದು 6 ತಿಂಗಳಲ್ಲಿ ಬಂದಿದ್ರಿಗಿನ ನಾವೆಲ್ಲ ಬಹಳಷ್ಟು ಅವರು ನಿರೀಕ್ಷೆ ಇಟ್ಕೊಂಡಿದ್ದೀವಿ ನಾವು ಅವ್ರನ್ನು ಬರಬೇಕು ಅಂತೇಳಿ. ಬಟ್ ನೀವು ಕೊನೆ ಹಂತದಲ್ಲಿ ಬಂದಿರೋದ್ರೆ ಎಲ್ಲೇ ಒಂದರಲ್ಲಿ ಕಾರ್ತಿಕ್ ಗೋರ್ಪಡೆ ಅವರು ಈ ಒಂದು ಇದಕ್ಕೆ ಹಿನ್ನಡೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅದು ಸುಳ್ಳು ಆ ಥರ. ಇದರಲ್ಲಿ ಮೇಲಿಂದ ಏನು ನಿರ್ಣಯ ಬರುತ್ತೋ ಅದುವರೆಗೂ ನಾವು ಸ್ವಲ್ಪ ಕಾಯ್ತಾ ಇದ್ವಿ. ಅಲ್ಲಿಂದ ನಿರ್ಣಯ ಬರಲಿಕ್ಕೆ ಲೇಟ್ ಆಯ್ತಲ್ಲ ಸರ್, ಅದಕ್ಕೋಸ್ಕರ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಕಾರ್ತಿಕ್ ಗೋರ್ಪಡೆಯವರಿಗೆ ಕಾರಣ ಅಂತ ಹೇಳಲ್ಲ ಸರ್. ನೀವು ಆತ್ಮಲೋಕನ ಯಾರ ಮೇಲೆ ಮಾಡ್ಕೊಳ್ತೀರಿ? ಬಿಜೆಪಿ ಸೋಲಿಕ್ಕನ್ನ ಆತ್ಮಲೋಕನ ಯಾರ ಮೇಲೆ ಇದಕ್ಕೆ ಹೊಣೆ ಯಾರು ಹಾಕ್ತೀರಿ ಸರ್? ನಮ್ಮನ್ನ ನಾವೇ ಹೊಣೆ ಹಾಕ್ತೀವಿ ಸರ್, ಬೇರೆಯವ್ರ ಮೇಲೆ ಹೊಣೆ ಮಾಡಕ್ಕೆ ಇಷ್ಟಪಡಲ್ಲ. ತಾವು ಈ ಮತದಾರರಿಗೆ ಏನು ಹಾಕಿರ್ತಕ್ಕಂಥ 50% ಮತವನ್ನು ಹಾಕಿದ್ದಾರೆ, ಆ ಕಾರ್ಯಕರ್ತರಿಗೆ ಏನು ಹೇಳಿಕ್ ಬಯಸ್ತಾರೆ? ಆ ಕಾರ್ಯಕರ್ತರಿಗೆ ನಾನು ಸದಾ ನಿಮ್ಮ ಜೊತೆ ಇರ್ತೇನೆ. ಈಗ ನಾವು ಸಂಘಟನೆ ಮಾಡ್ತಾ ಎಲ್ಲ ಮುಂದುವರ್ಸ್ಕೊಂಡು ಹೋಗೋಣ. ಹಿಂದೆ ಆಗಿರತಕ್ಕಂಥದ್ದು ಏನೇ ಇರಲಿ, ಈಗ ಎಲ್ಲರೂ ನಿಂತು ಒಗ್ಗೂಡಿಸ್ಕೊಂಡು ಪಕ್ಷ ಕಟ್ಟೋಣ ಬೆಳೆಸೋಣ ಅಂತ ಹೇಳಿ. ಮತ್ತೆ ಸಂಡೂರಿನಲ್ಲಿ 133 ಹಳ್ಳಿಗಳಿಗೆ ವಿಜಿಟ್ ಅನ್ನು ಮಾಡ್ತೀರಾ? ಮಾಡ್ತೀನಿ ಸರ್, ಮತ್ತೆ ಮಾಡ್ತೀನಿ, ಖಂಡಿತವಾಗಿ ಮಾಡ್ತೀನಿ. ಇದು ನಿಮ್ಮ ಎ ಟು ಝಡ್, ನೇರ ಪ್ರಶ್ನೆ, ಪಕ್ಕಾ ಸುದ್ದಿ.